हुली मातार दे कादरे हाई फ्रेंड्स वेलकम टू मई यूट्यूब चानल फ्रेंड्स हिंदी व्लॉग नान कित्तूर उत्सव अर्ध भाग मात्र तोर्सिदी नोड़ी अद्र मुंदिंद इवत तोर्स्तान इवत भाळ इंपार्टेंट ऐति मस्त अंद्र मस्त ऐति सो सिनिमादवरदु एल्ल बरतारे यारू कूड स्किप माडबेड्रि फुल वीडियो नोड़ी ಫಸ್ಟಿಗೆ ಇಲ್ಲಿ ಏನಂದ್ರೆ ಒಬ್ಬರು ಹೀರೋಯಿನ್ ಎಂಟ್ರಿ ಐತಿ ಡಾನ್ಸ್ ಪರ್ಫಾರ್ಮ್ ಮುಖಾಂತರ ಬರಾಕತ್ತಾರ ಅದಕ್ಕೋಸ್ಕರ ಈ ಥರ ಮಾಡಿದಾರೆ ನೋಡ್ರಿ ಏನಂದ್ರೆ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನೋ ಸಾಂಗಿಗೆ ಡಾನ್ಸ್ ಮಾಡಾಕತ್ತಾರ ಇಲ್ಲಿ ನಾನು ಸಾಂಗ್ ಮ್ಯೂಟ್ ಮಾಡಿ ಡಾನ್ಸ್ ಅಷ್ಟೇ ತೋರಿಸ್ತೇನೆ ನಿಮ್ಗೆ ಯಾಕಂದ್ರೆ ಕಾಪಿರೈಟ್ ಬರ್ತೈತಿ ಸಾಂಗ್ ಹಾಕಿದ್ರೆ ಹಾಗಾಗಿ ನಿಮ್ಗೆ ಸಾಂಗ್ ಯಾವ್ದು ಮತ್ತು ಯಾವ ಥರ ಇತ್ತು ಅಂಥೇಳಿ ನೋಡೋದಿತ್ತಂದ್ರೆ ನನ್ನ ಇನ್ಸ್ಟಾಗ್ರಾಮ್ದ ಲಿಂಕ್ ನಾನು ಯೂಟ್ಯೂಬ್ ಚಾನಲ್ ಬಯೋಳಗೆ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡಿಬಿಟ್ಟು ನನ್ನ ಏನದ ಇನ್ಸ್ಟಾಗ್ರಾಮ್ದಾಗ ಯಾವೆಲ್ಲ ರೀಲ್ಸ್ ಅದಾವ ನೋಡ್ಬೋದು ನೀವು ಸೊ ಅಲ್ಲಿ ಆರಾಮಾಗಿ ನಿಮ್ಗೆ ಸಿಗ್ತದೆ ನೋಡೋಕೆ ನೆಕ್ಸ್ಟ್ ಈಗ ಸ್ಟೇಜ್ ಮ್ಯಾಗ ಬಂದಿರೋದು ಫೇಮಸ್ ಹಿಂದಿ ಸಿಂಗರ್ ನೋಡ್ರಿ ಕುಣಾಲ್ ಗಾಂಜಾವಾಲಾ ಅಂತ ಹೇಳಿ ಸ್ಟೇಜ್ ಮ್ಯಾಗ ಬರ್ತಾ ಇದ್ದಂತೆ ನಮ್ಮ ಫೇವ್ರೇಟ್ ಅಪ್ಪು ಸರ್ ಅವರ ಸಾಂಗ್ನ ಹಾಡ್ಕೊಂಡು ಬಂದ್ರೆ ನೋಡ್ರಿ ಅದಂತೂ ನಂಗೆ ಭಾಳ ಇಷ್ಟ ಆಯ್ತು ಅಪ್ಪು ಸರ್ ಸಾಂಗಿಂದ ನಾನು ಶುರು ಹಚ್ಕೊಂಡ್ರೆ ನೋಡ್ರಿ ಅವರು ಹಾಡ ಹಾಡಕ್ಕೆ ಸೊ ಆಲ್ಮೋಸ್ಟ್ ಎಲ್ಲ ಅಪ್ಪು ಸರ್ ಸಾಂಗನ್ನು ಹಾಡಿದ್ರೆ ಒಂದು 15 ಸಾಂಗ್ ಏನೋ ಹಾಡಿದ್ರೆ ಎಲ್ಲರೂ ಫುಲ್ ಚೀರೋದು ಮತ್ತು ಸೀಟಿ ಹೊಡೆಯೋದು ಮಾಡತ್ತಿದ್ರೆ ಯಾಕಂದ್ರೆ ಅಪ್ಪು ಸರ್ ಅಂದ್ರೆ ಹಂಗೆ ನೋಡ್ರಿ ಅದ್ರಾಗು ಅವರು ಸಾಂಗ್ಗಳಂತೂ ಇಷ್ಟು ಮಸ್ತ್ ಇರ್ತಾವಲ್ಲ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಅದಾರೆ ನೋಡ್ರಿ ಹಿಂದ್ಗಡೆ ಎಲ್ಲ ಸಾಂಗ್ ಕೇಳಿಬಿಟ್ಟು ಹುಯಿ ಹುಯಿ ಅಂತ ಇರೋದು ಮತ್ತು ಡಾನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡತ್ತಾರೆ ನೋಡ್ರಿ ನನಗೂ ಭಾಳ ಇಷ್ಟ ಆಯ್ತಾ ಸೊ ಈ ಸಾಂಗ್ ಯಾವುದು ಹೇಗೆ ಹಾಡಿದ್ರು ಎಲ್ಲ ನೋಡ್ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಲೇಬೇಕು ನೋಡಲೇಬೇಕು ಅಂತ ಹೇಳ್ತೇನೆ ಹಿಂದಿ ಸಿಂಗರ್ ಅಂದಮ್ಯಾಗ ಒಂದೆರಡಾದರೂ ಹಿಂದಿ ಸಾಂಗ್ ಹಾಡಲೇಬೇಕು ನೋಡ್ರಿ ಹಾಗಾಗಿ ಹಿಂದಿನೂ ಹಾಡತ್ತಿದ್ರೆ ಬಟ್ ಎಲ್ಲರೂ ಹಿಂದಿ ಈಗ ಸೈಲೆಂಟ್ ಆಗಿರತ್ತಿದ್ರೆ ಬಟ್ ಕನ್ನಡ ಸಾಂಗ್ ಹಾಡಿದ್ರೆ ಇಷ್ಟು ಜೋಶ್ ಬರತ್ತಿತ್ತು ಎಲ್ಲರಿಗೂ ಡ್ಯಾನ್ಸ್ ಎಲ್ಲ ಮಾಡತ್ತಿದ್ರೆ ಅಪ್ಪು ಸರ್ ಸಾಂಗ್ ಕೇಳಿದ್ರಂತೂ ಕಣ್ಣಕ್ಕನ್ನು ತುಂಬ್ಕೊಂಬಿಡಾಕತ್ತಿತ್ತು ನನಗಂತೂ ಸೊ ಭಾಳ ಖುಷಿ ಆಯ್ತು ನನಗೆ ಅದನ್ನೆಲ್ಲ ಕೇಳಿಬಿಟ್ಟು ಇನ್ನೂ ಸಾಂಗ್ ಹಾಡತ್ತಿದ್ದಾರೆ ನೋಡ್ರಿ ಅವರು ಬಟ್ ನಮ್ಗೆ ಹಸು ಭಾಳಾಗಿತ್ತು ಹಾಗಾಗಿ ನಾವು ಸ್ವಲ್ಪ ಲೈಟಾಗಿ ಏನಾರು ತಿನ್ಕೊಂಡ್ರೆ ಆಯ್ತು ಅಂತೇಳಿ ಈ ಕಡೆ ಅಂಗಡಿ ಕಡೆ ಬಂದಿದ್ವಿ ಫ್ರೈಡ್ ರೈಸ ಮತ್ತು ಸೂಪ ತೊಗೊಂಡೆವು ನೋಡ್ರಿ ನಾವು ಸೊ ಇಲ್ಲಿ ನೋಡ್ಬೋದು ಸ್ಟೇಜ್ ಕಡೆಗೆ ಇನ್ನೂ ಎಷ್ಟು ಜನ ಅದಾರ ರಾತ್ರಿ ಭಾಳ ಲೇಟಾಗಿತ್ತು ಆದರೂ ಕೂಡ ಇನ್ನೂ ಜನ ಕಡಿಮೆ ಆಗಲ್ರೆ ಇನ್ನೂ ಗೆಸ್ಟ್ ಅದು ಭಾಳ ಮಂದಿ ಬರಾರದಾರ ನೋಡ್ರಿ ಹಾಗಾಗಿ ಸೊ ಬರ್ರಿ ಫ್ರೈಡ್ ರೈಸ ತಿನ್ನೋಣಂತ ಬೇಗ ಬೇಗ ತಿನ್ಕೊಂಡ್ವಿ ನೋಡ್ರಿ ಈಗ ಮತ್ತೆ ಸ್ಟೇಜ್ ಕಡೆ ಹೊಂಟೇವಿ ಇನ್ನೊಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿನ್ಬೇಕಾದ್ರೆ ಅಲ್ಲಿ ಸಾಧುಕೋ ಕೆಲವ್ರು ಬರತ್ತಿದ್ರಂತ ಹಾಗಾಗಿ ನಾವು ಬೇಗ ಬೇಗ ತಿನ್ಕೊಂಡು ಓಡ್ ಬಂದ್ವಿ ಬರ್ರಿ ನೋಡೋಣಂತ ಈಗ ಮೊದಲಿಗೆ ಏನೇ ಆದರೂ ಕೂಡ ದೇವ್ರನ್ನ ನೆನೆಸಲೇಬೇಕಾಗುತ್ತೆ ಹೌದಲ್ವಾ ಅದರಿಂದ ಡ್ಯಾನ್ಸ್ ಮಾಡಿ ಮುಗಿತು ಇದು ಕಾ ಮಾಡ್ತೀನಿ ಇಲ್ಲ ತಾನೆ ಯಾಕೆ ಮಾಡ್ತೀನಿ ಈ ನಮ್ಮ ದೇಶವನ್ನು ಬ್ರಿಟಿಷರಿಂದ ಒಡೆದು ಸಂಗೊಳ್ಳಿ ರಾಯಣ್ಣವರಾಗ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮನ ಆಗ್ಬೋದು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಷ್ಟು ತಾತ್ಪರಾಗ್ಬೋದು ಇದು ದೇಶ ಅನ್ನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟರು ಅವ್ರನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ನಾವು ಮರಿಬಾರ್ದು ಅನ್ನೋಕ್ಕೋಸ್ಕರ ಈ ಉತ್ಸವಗಳನ್ನ ಮಾಡ್ತೀವಿ ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ಸಾಧು ಕೋಕಿಲ ಸರ್ ಅವರ ಒಂದು ತಂಡದ ವತಿಯಿಂದ ಅವರ ಒಂದು ಟೀಮ್ ಆಗಿ ಸೊ ಲೆಟ್ ಮೀ ವೆಲ್ಕಮ್ ಒಂದ್ ಸತಿ ಮತ್ತೊಮ್ಮೆ ಜೋಳದ ಚಪ್ಪಾಳೆ
ಕನ್ನಡ ಎನ್ನು ಕುಣಿದಾಡುವುದಲ್ಲದೆ ಕನ್ನಡ ಎನ್ನು ಕಿವಿನಿಂದಿರುವುದು ಕಾಮನ ಬಿಲ್ಲನು ಕಾಡುವ ಕವಿಗಳು ತೆಕ್ಕನೆ ಮನವ ಮರೆಯುವುದು ಎಂದು ಸೊ ಅಷ್ಟರಲ್ಲಿ ನೀವೆಲ್ಲ ರೆಡಿಯಾಗಿ ಸೊ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅನ್ನುವಂಥ ಹಾಡನ್ನು ಹಾಡ್ತಾ ಇದ್ದಾರೆ ನಮ್ಮ ರಶ್ಮಿ ಅವರು ಜೋರದ ಚಪ್ಪಾಳೆಯೊಂದಿಗೆ ಬರ್ಮಾಡಿಕೊಳ್ಳ ರಶ್ಮಿ ಅವರು ನಮ್ಮ ಸೌಂಡ್ ಸಿಸ್ಟಮ್ ಅವರು ನಾವು ಸಾಧು ಕೊಕ್ಕಿಲ್ ಸರ್ ಬರ್ತಾರಂತನ ನಾ ಅಷ್ಟು ಜೋಶ್ಲೇ ಹೋಗಿದ್ವಿ ನೋಡ್ರಿ ಫಂಕ್ಷನ್ ಅಟೆಂಡ್ ಆಗಕ್ಕೆ. ಸೊ ಹಾ ಕೊನೆಗೂ ಬಂದ್ರ ಅವ್ರ ಫಸ್ಟಿಗೆ ಬೇಗ ಬರಲೇ ಇಲ್ಲ ಅವ್ರ ಭಾಳಷ್ಟು ಡ್ಯಾನ್ಸು ಸಿಂಗಿಂಗ್ ಅದು ಎಲ್ಲ ಮುಗಿದ ಮ್ಯಾಗ ಲಾಸ್ಟಿಗೆ ಬಂದ್ರ ಅವರ ಲೇಟ್ ಮಾಡಿ. ಸೊ ಬಂದು ಕೂತ್ಕೊಂಡಿವಿ. ಬಂದ ಕೂಡಲೇ ಅಂದ್ರೆ ಅವರು ಫಸ್ಟಿಗೆ ಎಲ್ಲರ ಜೊತೆ ಮಾತಾಡಿ ಸ್ವಲ್ಪ ಕಾಮಿಡಿದು ಮಾಡಿರು ನೋಡ್ರಿ. ಅದಾದ್ಮೇಲೆ ಸಾಂಗ್ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾಂಗ್ ಹಾಡಬೇಕಾದ್ರೆ ಸುಮ್ಮನೆ ಹಾಡಕ್ಕತ್ತಿರ್ಕಿಲ್ಲ ಅವರು. ಅಲ್ಲಿರುವಂಥ ಮ್ಯೂಸಿಕ್ ಇದು ಮಾಡೋರಿಗೆ ಆಮೇಲೆ ಏನದು ಗಿಟಾರ್ ಬಾರ್ಸೋರಿಗೆ ಎಲ್ಲರಿಗೂ ಕೂಡ ಇನ್ವಾಲ್ವ್ ಮಾಡ್ಕೊಳತ್ತಿರ. ಸೊ ಅವ್ರಿಗೂ ಕೂಡ ಖುಷಿ ಆಗತ್ತಿತ್ತ. ಅಷ್ಟೇ ಅಲ್ದನ ಅವರು ಡ್ಯಾನ್ಸ್ ಕೂಡ ಮಾಡ್ಕೊಂಡನ ಸಾಂಗ್ ಹಾಡಕತ್ತಿದ್ರ. ಭಾಳಷ್ಟು ಮೂವಿಯೊಳಗೆ ಸಾಂಗ್ ಹಾಡಿದಾರಂಥವ್ರ ಬಟ್ ನನಗೆ ಗೊತ್ತಿರಲಿಲ್ಲ. ಕಾಮಿಡಿ ಅಷ್ಟೇ ನಂಗೆ ಗೊತ್ತಿರೋದು ಬಟ್ ಇವತ್ತು ನಂಗೆ ಗೊತ್ತಾಯ್ತು ನೋಡ್ರಿ. ಕೆಲವೊಂದು ಹಾಡುಗಳು ನೆನಪದು ಓ ಇವರ ಹಾಡಿರೋದಿನ ಅಂಥೇಳಿ. ಅದ್ರಾಗೂ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ. ಈ ಸಾಂಗ್ ಅಂತೂ ಸಖತ್ತಾಗಿತ್ತು ನೋಡ್ರಿ. ಇದು ನಮ್ಮ ಹಸ್ಬೆಂಡ್ ಅವರ ಫೇವ್ರೇಟ್ ಸಾಂಗ್ ಮತ್ತು ನನಗೂ ಕೂಡ ಭಾಳ ಇಷ್ಟ ಆಗ್ತೈತಿ. ಅದು ಭಾಳ ಅಂದ್ರೆ ಭಾಳ ಚಂದ ಹಾಡಿದ್ರ. ಸೊ ಎಲ್ಲರಿಗೂ ಇಷ್ಟ ಆಯ್ತಾ. ಸೊ ನಮ್ಮ ಸಾಧು ಸರ್ ಅವರ ಸಹೋದರಿ ಉಷಾ ಕೋಕಿಲ್ ಅವರಿದ್ದಾರೆ. ಸೊ ಅದ್ಭುತವಾದಂತ ಸುಂದರವಾದ ಹಾಡು ಇವಾಗ ಅವರ ಸುಮಧುರವಾದ ಕಂಠದಿಂದ ಬರಲಿ. ಜೋರದ ಚಪ್ಪಾಳೆ ಫಂಕ್ಷನ್ ಭಾಳ ಇತ್ತು ನೋಡ್ರಿ. ಸೊ ಏನಂದ್ರೆ ಕೃಷ್ಣಂ ಪ್ರಣಯಸಕ್ಕಿ ಹೀರೋಯಿನ್ ಶರಣ್ಯಾ ಶೆಟ್ಟಿ ಅವ್ರು ಕೂಡ ಬಂದಿದ್ರ ಬಟ್ ಟೈಮ್ 12 ಗಂಟೆ ಆಗಿರೋದ್ರಿಂದ ನಾವು ಮನೆಗೆ ಹೊಂಟ್ವಿ. ಲೇಟ್ ಆಗ್ತೈತಿ ಅಂತ ಹೇಳಿ ಚಾಲು ಮಾಡಿದಾನೆ ನಮ್ಮ. ಬಾಯ್ 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 ನೋಡ್ರಿ. ಇದನ್ನು ಎಲ್ಲ ಮತ್ ಲೇಸ್ ಹಾಕತ್ ನಮ್ಗ ಶೂಟ್ ಕರೆಕ್ಟ್ ಆಗಿ ರೌಂಡ್ ಹಾಕೊಂಡ್ ಬಾ. ರೌಂಡ್ ಹಾಕೊಂಡ್ ಬಾ ಚೆನ್ನಮ್ಮ. ಏ ಟ್ರಕ್ ಬರ್ತಿರ್ತಾವ ತಡಿಯಪ್ಪ ಓಪನ್ ಆಗಿ ನೋಡಲಿ. ಇವ್ರು ನೋಡ್ರಿ ಯಾರೋ ತಂದು ಕೊಟ್ಟ ಕೂಡ್ಲೆ ತಗೊಂಡ್ ತಿನ್ನಾಗ ನಿಂತಾರ ಇಲ್ಲಿ ಚೆನ್ನಮ್ಮನ್ ಸರ್ಕಲ್ ಕಡೆ ಕಿತ್ತೂರಣಿ ಚೆನ್ನ ನೋಡ್ರಿ. ಎಷ್ಟೆಲ್ಲ ಕುಡಿತಾರಂತೀವ್ರ ಕಿತ್ತೂರ್ ಉತ್ಸವಕ್ಕೆ ಅಂತ ಹೇಳಿ ಕಿತ್ತೂರ್ ಚೆನ್ನಮ್ಮನ ಎದುರುಗಡೆನ ಬಂದ್ ನಿಂತು ಕುಡಿಯಕ್ ರೆಡಿ ಆಗಿದ್ದಾರೆ. ಆಯ್ತಲ್ಲ ನಾಸಿಗೊಂಡು
ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂಥೇಳಿ. ಸಿಂಗರ್ ಅವ್ರು ಬಂದಿದ್ದರು, ಆಮೇಲೆ ಡ್ಯಾನ್ಸರ್ ಬಂದಿದ್ದರು, ಆಮೇಲೆ ಹೀರೋಯಿನ್ಸ್ ಬಂದಿದ್ದರು. ನೀವು ಫುಲ್ ಮಜಾ ಮಾಡಿದ್ರಿ, ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು ನಿಮ್ಗೆ ಅಂತ ಅನ್ಕೊಂಡೇನ. ಸೊ ಇಷ್ಟ ಆಗಿತ್ತಂದ್ರೆ ಇವತ್ತಿನ ಬ್ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.